आत्मीय ವಿದ್ಯಾರ್ಥಿಗಳೇ ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂತ YouTube ಚಾನೆಲ್ ಸ್ಟಡಿ ವಿತ್ ಪರಶುರಾಮ್ ಗೆ ಸ್ವಾಗತವನ್ನ ಕೋರ್ತೀನಿ ಕಲಿಕಾ ಚೇತರಿಕೆಯಲ್ಲಿ ಇವತ್ತು 8ನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ಕಲಿಕಾ ಹಳೆ 48 ರ ಉತ್ತರಗಳನ್ನು ನೋಡೋಣ ಈ ಮೊದಲಿನ ವಿಡಿಯೋಗಳನ್ನು ನೋಡದೇ ಇದ್ದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ತಮಗೆ ಎಸ್ 8ನೇ ತರಗತಿ ಸಮಾಜ ವಿಜ್ಞಾನ ಕಲಿಕಾ ಹಳೆಗಳ ಉತ್ತರಗಳು ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ ಅದನ್ನ ಒತ್ತಿ ನೋಡಬಹುದು ವಿಡಿಯೋವನ್ನ ಲೈಕ್ ಮಾಡಿ ನೀವು ಬಳಸತಕ್ಕಂತ ಸೋಶಿಯಲ್ ಮೀಡಿಯಾ ಪ್ಲಾಟ್‌ಫಾರ್ಮ್ ಗಳಲ್ಲಿ ಈ ವಿಡಿಯೋ ಲಿಂಕ್ ಅನ್ನು ಹೆಚ್ಚು ಹೆಚ್ಚು ಶೇರ್ ಮಾಡಿ ಅಂತ ಹೇಳ್ತಾ ಹೊಸದಾಗಿ ಚಾನೆಲ್ ಅನ್ನು ನೋಡ್ತಾ ಇದ್ರೆ ದಯವಿಟ್ಟು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಇದೆ ಅದರ ಲಿಂಕ್ ಅನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿದ್ದೀನಿ ಅದಕ್ಕೂ ಕೂಡ ಬಂದು ಜಾಯಿನ್ ಆಗಿ ಅಂತ ಹೇಳ್ತಾ ನಾವು 8ನೇ ತರಗತಿಯಲ್ಲಿ ಸಮಾಜ ವಿಜ್ಞಾನ ವಿಷಯದ ಜೊತೆಗೇನೇ ವಿಜ್ಞಾನ ಮತ್ತು ಹಿಂದಿ ವಿಷಯದಲ್ಲಿ ಕೂಡ ಕಲಿಕಾ ಹಾಳೆಗಳಿಗೆ ಉತ್ತರಗಳು ಎಫ್ಎ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳು ಎಸ್ಎ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳನ್ನು ಸಹಿತ ನಾವು ಏನು ಮಾಡ್ತಾ ಇದ್ದೀವಿ ಅಪ್ಲೋಡ್ ಅನ್ನು ಮಾಡ್ತಾ ಇದ್ದೀವಿ ಸೋ ದಯಮಾಡಿ ತಾವು ವಿಡಿಯೋಗಳನ್ನು ನೋಡಿ ಶೇರ್ ಮಾಡಿ ಅಂತ ಹೇಳ್ತಾ ಶುರು ಮಾಡೋಣ ಕಲಿಕಾ ಹಾಳೆ 48 ರ ಉತ್ತರಗಳು ಏನು ಅಂತ ಸೋ ವಿದ್ಯಾರ್ಥಿಗಳೇ ಸೋ ಇದಿತ್ತು ಕಲಿಕಾಂಶ 15.1 ರಲ್ಲಿ ಅಕ್ಷಾಂಶ ಮತ್ತು ರೇಖಾಂಶಗಳಿಗೆ ಸಂಬಂಧಪಟ್ಟಿದೆ ಕಲಿಕಾ ಫಲ ಏನಿದೆ ಅಂತಂದ್ರೆ ಅರ್ಧಗೋಳಗಳು ಪ್ರಮುಖ ಅಕ್ಷಾಂಶಗಳು ಮತ್ತು ರೇಖಾಂಶಗಳನ್ನು ಹೆಸರಿಸ್ತೀರಿ ರೇಖಾಂಶಗಳನ್ನು ಆಧರಿಸಿ ಕಾಲ ನಿರ್ಣಯ ಮಾಡತಕ್ಕಂತ ಸಾಮರ್ಥ್ಯವನ್ನು ಗಳಿಸಿಕೊಳ್ಳತಕ್ಕಂತದ್ದು ಕಲಿಕಾ ಫಲ ಇತ್ತು ಇಲ್ಲಿ ತಮಗೆ ಒಂದು ಜಾಗತಿಕ ನಕ್ಷೆಯನ್ನು ಕೊಟ್ಟಿದ್ದಾರೆ ಅದರಲ್ಲಿ ಒಂದು ಅಡ್ಡಗೆರೆಯನ್ನು ಹಾಕಿದ್ದಾರೆ ಅದನ್ನ ಭೂಮಿಯ ಉತ್ತರ ಮತ್ತು ದಕ್ಷಿಣ ಅಂತ ಎರಡು ಭಾಗವನ್ನು ಮಾಡಿದ್ದಾರೆ ಅಂದ್ರೆ ಉತ್ತರ ಪ್ಲಸ್ ಅರ್ಧ ಭಾಗವನ್ನು ಉತ್ತರಾರ್ಧ ದಕ್ಷಿಣ ಪ್ಲಸ್ ಅರ್ಧ ಭಾಗವನ್ನು ದಕ್ಷಿಣಾರ್ಧ ಗೋಳ ಅಂತ ಕರೆದ್ರೆ ಎಸ್ ಅದೇ ರೀತಿ ಪೂರ್ವ ಮತ್ತು ಅರ್ಧ ಭಾಗವನ್ನು ಪೂರ್ವಾರ್ಧ ಜೊತೆಗೆ ಪಶ್ಚಿಮ ಮತ್ತು ಅರ್ಧ ಭಾಗವನ್ನು ಪಶ್ಚಿಮಾರ್ಧ ಗೋಳ ಅಂತ ವಿಂಗಡಣೆಯನ್ನು ಮಾಡಿದ್ದಾರೆ ಪೂರ್ವ ಪಶ್ಚಿಮವೆಂದು ನೋಡಿದರೆ ಪೂರ್ವದಲ್ಲಿ ಬರ್ತೇವೆ ಭಾರತ ಉತ್ತರಾರ್ಧ ಗೋಳದ ಪೂರ್ವ ಭಾಗದಲ್ಲಿ ಬರ್ತದೆ ಇದರಲ್ಲಿ ಇನ್ನೂ ಚಿಕ್ಕದಾದ ಸ್ಥಳಗಳನ್ನು ಗುರುತಿಸಲಿಕ್ಕೆ ಉದ್ದವಾಗಿ ಕಾಲ್ಪನಿಕ ಗೆರೆಗಳನ್ನು ಎಳಿತಾರೆ ಅವುಗಳಿಗೆ ರೇಖೆ ಅಂತ ಕರೀತಾರೆ ಅಡ್ಡಲಾಗಿ ಎಳೆದಿರತಕ್ಕಂತ ಕಾಲ್ಪನಿಕ ಗೆರೆಗಳಿಗೆ ಅಕ್ಷಾಂಶಗಳು ಅಂತ ಕರೀತಾರೆ ಇದು ಬಹಳ ಇಂಪಾರ್ಟೆಂಟ್ ಆಗಿರತಕ್ಕಂತದ್ದು ಓಕೆ ರೇಖಾಂಶಗಳೆಂದರೇನು ಅಕ್ಷಾಂಶ ಇವುಗಳು ಕಾಲ್ಪನಿಕ ರೇಖೆಗಳು ಊಹಾತ್ಮಕ ಇವು ಭೂಮಿ ಮೇಲೆ ಇಲ್ಲ ಓಕೆ ಉದ್ದವಾಗಿ ಎಳೆದಿರತಕ್ಕಂತ ಗೆರೆಗಳು ರೇಖಾಂಶಗಳಾದರೆ ಅಡ್ಡವಾಗಿ ಎಳೆದಿರತಕ್ಕಂತ ಗೆರೆಗಳು ಅಕ್ಷಾಂಶ ಅಂತ ಕರೀತೀವಿ ನಿಮ್ಮ ಪಠ್ಯಪುಸ್ತಕದ ಸಹಾಯದಿಂದ ಪಡೆದು ತಾವು ಏನು ಮಾಡಬೇಕು ಪ್ರಮುಖ ಅಕ್ಷಾಂಶಗಳು ಯಾವ್ಯಾವು ಪ್ರಮುಖ ರೇಖಾಂಶಗಳು ಯಾವ್ಯಾವು ಅದು ಯಾವ ಖಂಡ ಯಾವ ದೇಶಗಳ ಮೇಲೆ ಹಾದು ಹೋಗ್ತದೆ ಅನ್ನೋದನ್ನು ಶಿಕ್ಷಕರ ಸಹಾಯದಿಂದ ಚರ್ಚೆ ಮಾಡಿ ಅದರ ಜೊತೆಗೆ ಪಠ್ಯಪುಸ್ತಕದ ಸಹಾಯ ಪಡೆದುಕೊಳ್ಳಿ ಅಂತ ತಮಗೆ ಕೊಟ್ಟಿದ್ದಾರೆ ಕಲಿಕಾ ಹಾಳೆ 48 ಚಟುವಟಿಕೆ 1 ಕೊಟ್ಟಿರುವ ಪ್ರಪಂಚದ ನಕಾಶೆಯಲ್ಲಿ ಪ್ರಮುಖ ಅಕ್ಷಾಂಶಗಳನ್ನು ಗುರುತಿಸಲಾಗಿದೆ ಅವುಗಳನ್ನು ಬರೆದು ಅವುಗಳ ಬಗ್ಗೆ ತಿಳಿದುಕೊಳ್ಳಿ ಅಂತ ಹೇಳಿದ್ದಾರೆ ಈ ಜಾಗತಿಕ ನಕ್ಷೆಯಲ್ಲಿ ಎಸ್ ಅಡ್ಡಲಾಗಿ ಇಲ್ಲಿ ಏನು ಮಾಡಿದ್ದಾರೆ ಗೆರೆಗಳನ್ನು ಹಾಕಿದ್ದಾರೆ ಇವುಗಳು ಯಾವವು ಅಂತ ತಾವು ಏನು ಮಾಡಬೇಕಪ್ಪ ಅಂದರೆ ಹೆಸರಿಸಬೇಕು ಉತ್ತರ ನೋಡೋಣ ಪ್ರಮುಖ ಅಕ್ಷಾಂಶಗಳು ಸೋ ಮೇಲ್ಗಡೆ ಬರ್ತಕ್ಕಂಥದ್ದು ಆರ್ಕಟಿಕ್ ವೃತ್ತ ಅಂತ ಕರೀತಾರೆ ಓಕೆ 66.33 ಅದಾದ ನಂತರ ಬರ್ತಕ್ಕಂಥದ್ದು ಕರ್ಕಾಟಕ ಸಂಕ್ರಾಂತಿ ವೃತ್ತ ಇದು ತುಂಬ ಇಂಪಾರ್ಟೆಂಟ್ ಇದೆ 23.27 ಡಿಗ್ರಿ ಅದು ಮಧ್ಯದಲ್ಲಿ ಬರ್ತಕ್ಕಂಥದ್ದು ಭೂಮಧ್ಯ ರೇಖೆ ಇದನ್ನು ಸಮಭಾಜಕ ವೃತ್ತ ಅಂತಲೂ ಕೂಡ ಕರೀತಾರೆ ಮಕರ ಸಂಕ್ರಾಂತಿ ವೃತ್ತ 23.27 ಡಿಗ್ರಿ ದಕ್ಷಿಣ ಆಗಿರ್ತದೆ ಉತ್ತರ ಅಂತಕ್ಕಂಥದ್ದು ಕರ್ಕಾಟಕ ಆಮೇಲೆ 60.33 ಡಿಗ್ರಿ ಇರತಕ್ಕಂಥದ್ದು ಅಂಟಾರ್ಟಿಕ್ ವೃತ್ತ ಅಂತ ಕರಿತೀವಿ ಒಟ್ಟು ಎಷ್ಟು ಅದಪ್ಪ ಅಂತಂದ್ರೆ ಈ ಐದು ಅಕ್ಷಾಂಶಗಳು ಬಹಳ ಪ್ರಮುಖವಾಗಿ ಇದಾವೆ ಆರ್ಕಟಿಕ್ ವೃತ್ತ ಕರ್ಕಾಟಕ ಸಂಕ್ರಾಂತಿ ವೃತ್ತ ಭೂಮಧ್ಯ ರೇಖೆ ಮಕರ ಸಂಕ್ರಾಂತಿ ವೃತ್ತ ಮತ್ತು ಅಂಟಾರ್ಟಿಕ್ ವೃತ್ತ ಅಂತಕ್ಕಂಥದ್ದು ಐದು ಮುಖ್ಯವಾಗಿರ್ತಕ್ಕಂಥ ಅಕ್ಷಾಂಶಗಳನ್ನು ನಾವು ಏನು ಮಾಡ್ತೀವಿ ವಿದ್ಯಾರ್ಥಿಗಳಿಗೆ ಗುರುತಿಸ್ತೀವಿ ಇಷ್ಟಿತ್ತು ಅದರ ಉತ್ತರ ಇನ್ನು ಎರಡನೇ ಪ್ರಶ್ನೆಗೆ ಹೋಗುವ ಶಾಲೆಯಲ್ಲಿ ಪ್ರಪಂಚದ ನಕ್ಷೆ ಅಥವಾ ಗ್ಲೋಬ್ ಅನ್ನು ಬಳಸಬೇಕು ಪ್ರಧಾನ ಅಕ್ಷಾಂಶಗಳು ಹಾದು ಹೋಗ್ತಕ್ಕಂಥ ಖಂಡ ಮತ್ತು ದೇಶಗಳನ್ನು ಪಟ್ಟಿ ಮಾಡಬೇಕು ನಿಮ್ಮ ಶಾಲೆಯಲ್ಲಿ ತಾವು ಜಾಗತಿಕ ನಕ್ಷೆಯನ್ನು ತೆಗೆದುಕೊಳ್ಳ್ರಿ ಅಂದರೆ ವಿಶ್ವ ಇತಿಹಾಸ ನಕ್ಷೆ ಓಕೆ ಅಥವಾ ಗ್ಲೋಬ್ ಅನ್ನು ತೆಗೆದುಕೊಂಡು ಈ ಅಕ್ಷಾಂಶಗಳು ಯಾವ ಖಂಡಗಳ ಮೂಲಕ ಯಾವ ದೇಶಗಳ ಮೂಲಕ ಹಾದು ಹೋಗಿದೆ ಅನ್ನೋದನ್ನು ಬರೀಲಿಕ್ಕೆ ಹೇಳಿದ್ದಾರೆ ಒಂದನೇದು ನೋಡಿ ಕರ್ಕಾಟಕ ಸಂಕ್ರಾಂತಿ ವೃತ್ತವನ್ನು ನೋಡಿದಾಗ ಮೊದಲಿಗೆ ಇದನ್ನು ಅಮೆರಿಕಾ ಖಂಡದಲ್ಲಿ ನೋಡೋಣ ಇದು ಅಮೆರಿಕಾ ಖಂಡದಲ್ಲಿ ಹವಾಯಿ ದ್ವೀಪ ಮೆಕ್ಸಿಕೋ ಬಹಮಸ್ ದ್ವೀಪಗಳಲ್ಲಿ ಹಾದು ಹೋಗಿದೆ ಅಮೆರಿಕಾ ಇನ್ನೊಂದು ನೆನಪಿಟ್ಕೋಬೇಕು ಈ ಕರ್ಕಾಟಕ ಸಂಕ್ರಾಂತಿ ವೃತ್ತ ಏಷ್ಯಾ ಖಂಡದಲ್ಲಿ ಕೂಡ ಹಾದು ಹೋಗಿದೆ ಯಾವ ಖಂಡದಲ್ಲಿ ಏಷ್ಯಾ ಸೋ ಅಂದ್ರೆ ದೇಶಗಳು ನೋಡಿದಾಗ ಯಾವ್ಯಾವ ಬರ್ತಾವೆ ವಿದ್ಯಾರ್ಥಿಗಳೇ ಎಸ್ ಅದು ಭಾರತ ಬರ್ತದ ಚೀನಾ ಬರ್ತದ ಮಯನ್ಮಾರ್ ಬರ್ತದ ಈ ಖಂಡಗಳ ಈ ದೇಶದಲ್ಲಿ ಮೂಲಕ ಕೂಡ ಏನಾಗದಪ್ಪ ಅಂತಂದ್ರೆ ಕರ್ಕಾಟಕ ಸಂಕ್ರಾಂತಿ ವೃತ್ತ
ಏಷ್ಯಾ ಖಂಡದಲ್ಲಿ ಹಾದು ಹೋಗಿದೆ ಅಂತ ನಾವು ಏನು ಮಾಡಬಹುದು ವಿದ್ಯಾರ್ಥಿಗಳೇ ಬರೀಬಹುದು ಯಾವುದು ಎಸ್ ಕರ್ಕಾಟಕ ಸಂಕ್ರಾಂತಿ ವೃತ್ತ ಪ್ರಧಾನ ಅಕ್ಷಾಂಶ ಇನ್ನು ಎರಡನೇದು ನೋಡೋದಾದ್ರೆ ಭೂಮಧ್ಯ ರೇಖೆ ಇದನ್ನ ಸಮಭಾಜಕ ವೃತ್ತ ಅಂತ ಕರಿತೀವಿ ನಾನಿಲ್ಲಿ ಅಮೆರಿಕ ಖಂಡ ಒಂದ ತಗೊಂಡಿದ್ದೀನಿ ಅದು ಬೇರೆ ಬೇರೆ ಖಂಡಗಳ ದೇಶಗಳಲ್ಲಿ ಕೂಡ ಹಾದು ಹೋಗದ ಅದು ಅಮೆರಿಕ ಖಂಡದಲ್ಲಿ ಮುಖ್ಯವಾಗಿ ಇಕ್ವೇಡರ್ ಅಂತಕ್ಕಂತ ಒಂದು ದೇಶ ಕೊಲಂಬಿಯಾ ಅಂತಕ್ಕಂತ ಒಂದು ದೇಶ ಮತ್ತು ಬ್ರೆಜಿಲ್ ದೇಶದ ಮೂಲಕ ಭೂಮಧ್ಯ ರೇಖೆ ಹಾದು ಹೋಗಿದೆ ಇನ್ನು ಮುಂದಿನ ಒಂದು ಅಕ್ಷಾಂಶ ಮಕರ ಸಂಕ್ರಾಂತಿ ವೃತ್ತ ಇದನ್ನು ಕೂಡ ನಾನು ಅಮೆರಿಕ ಖಂಡದಲ್ಲಿ ಯಾವ ದೇಶಗಳ ಮೂಲಕ ಹಾದು ಹೋಗದಂದ್ರೆ ಚೀಲಿ ದೇಶ ಎರಡನೇದು ಅರ್ಜೆಂಟೈನ್ ದೇಶ ಮೂರನೇದು ಪೆರುಗ್ವೆ ದೇಶ ನಾಲ್ಕನೇದು ಬ್ರೆಜಿಲ್ ದೇಶ ಇಲ್ಲಿ ಏನಾಗದಪ್ಪ ಅಂತಂದ್ರೆ ಎಸ್ ಮಕರ ಸಂಕ್ರಾಂತಿ ವೃತ್ತ ಇದು ದಕ್ಷಿಣ ಅಮೆರಿಕ ಖಂಡದಲ್ಲಿ ಏನಾಗದಪ್ಪ ಅಂದ್ರೆ ಹಾದು ಹೋಗಿದೆ ಅಂತ ನಾವು ಏನ್ ಮಾಡಬಹುದು ಬರೆಯುವುದು ಬೇರೆ ಖಂಡ ಬೇರೆ ದೇಶಗಳಲ್ಲಿ ಕೂಡ ಇವು ಹಾದು ಹೋಗಿದ್ದಾವೆ ತಾವು ಅದಕ್ಕಾಗಿ ಅದನ್ನೇ ಹೇಳಿದ್ದಾರೆ ಪ್ರಪಂಚ ನಕ್ಷೆ ಅಥವಾ ಗ್ಲೋಬ್ನ ಸಹಾಯವನ್ನು ಪಡೆದುಕೊಳ್ಳಿ ಮುಂದೆ ಹೋಗುವ ಮುಂದಿನ ಪ್ರಶ್ನೆ ಎಸ್ ಚಟುವಟಿಕೆ ಮೂರರಲ್ಲಿ ಕೊಟ್ಟಿರೋ ನಕಾಶೆಯಲ್ಲಿ ಉದ್ದ ಮತ್ತು ಅಡ್ಡಗೆರೆಯನ್ನು ಎಳೆದು ನಾಲ್ಕು ವಲಯಗಳನ್ನಾಗಿ ಮಾಡಿದ್ದಾರೆ ಅದನ್ನು ಹೆಸರಿಸಿ ಎಸ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿದ್ದಾರೆ ಇದನ್ನ ನಾಲ್ಕು ಭಾಗವಾಗಿ ಖಂಡವನ್ನು ಮಾಡಿದ್ದಾರೆ ಇದನ್ನು ಹೆಸರಿಸಿದಾಗಲೇ ಮೊದಲನೇದು ಬರ್ತಕ್ಕಂಥದ್ದು ಉತ್ತರಾರ್ಧ ಭಾಗ ದಕ್ಷಿಣಾರ್ಧ ಭಾಗ ಪೂರ್ವಾರ್ಧ ಭಾಗ ಪಶ್ಚಿಮಾರ್ಧ ಭಾಗ ಅಂತ ನಾವೇನು ಮಾಡ್ತೀವಪ್ಪ ಅಂತಂದರೆ ಕರಿತೀವಿ ಓಕೆ ಎಸ್ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಸೊ ಇದು ಇರ್ತಕ್ಕಂಥದ್ದು ಭಾಗಗಳು ಇನ್ನಿಲ್ಲಿ ಒಂದೇ ಪ್ರಶ್ನೆ ಕೇಳಿದ್ದಾರೆ ನೀವು ಯಾವ ಗೋಳದಲ್ಲಿ ಬರುತ್ತೀರೆಂದು ಬರೆಯಿರಿ ಅಂತ ಕೇಳಿದ್ದಾರೆ ನಾವು ಯಾವ ದೇಶದಲ್ಲಿ ವಾಸಿಸ್ತೀವಿ ಭಾರತ ಹಾಗಾದರೆ ಭಾರತ ಯಾವ ಗೋಳದಲ್ಲಿ ಬರ್ತದ ಆಲ್ರೆಡಿ ಕಲಿಕಾ ಹಾಳೆಯಲ್ಲಿ ಕೊಟ್ಟಿದ್ದಾರೆ ಅವರು ಎಸ್ ಉತ್ತರಾರ್ಧ ಗೋಳ ಅಂತ ಕೊಟ್ಟಿದ್ದಾರೆ ಓಕೆನಾ ಎಸ್ ಉತ್ತರನು ಕೂಡ ಅದೇ ಇದೆ ಏನು ನೋಡೋಣ ಎಸ್ ಭಾರತ ಕೂಡ ಯಾವ ಗೋಳದಲ್ಲಿ ಬರ್ತದಪ್ಪ ಅಂದ್ರೆ ಎಸ್ ಉತ್ತರಾರ್ಧ ಗೋಳದಲ್ಲಿ ಬರ್ತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು ಇನ್ನು ಎರಡನೇ ಕ್ವಶನ್ ಕೇಳಿದ್ದಾರೆ ಉತ್ತರಾರ್ಧ ಗೋಳದ ಪಶ್ಚಿಮಕ್ಕೆ ಬರ್ತಕ್ಕಂಥ ದೇಶಗಳು ಯಾವುವು ಏನು ಉತ್ತರಾರ್ಧ ಗೋಳದ ಪಶ್ಚಿಮಕ್ಕೆ ಎಲ್ಲ ಯುರೋಪ್ ಖಂಡದ ದೇಶಗಳು ಬರ್ತವೆ ಸುಮಾರು 18 ದೇಶಗಳಿದ್ದಾವೆ ಅವೆಲ್ಲ 18 ದೇಶಗಳು ಯುರೋಪ್ ಖಂಡದ್ದೇ ಆಗಿದ್ದಾವೆ ಅವೆಲ್ಲ ಬರ್ತವೆ ಅಲ್ಲಿ ಮೇನ್ ಆಗಿ ನಾನು ಬರ್ದಿದ್ದು ಆಸ್ಟ್ರಿಯಾ ಇಂಗ್ಲೆಂಡ್ ಇಟಲಿ ಗ್ರೀಸ್ ಜರ್ಮನಿ ನೆದರ್ಲ್ಯಾಂಡ್ಸ್ ಇತ್ಯಾದಿ ಸೊ ಲಾಸ್ಟ್ ಕ್ವಶನ್ ಇತ್ತು ಮೂರನೇದು ಉತ್ತರಾರ್ಧ ಗೋಳದ ಪೂರ್ವಕ್ಕೆ ಬರ್ತಕ್ಕಂಥ ಖಂಡ ಯಾವುದು ಅಂತ ಕೇಳಿದ್ದಾರೆ ಅದಿತ್ತು ಉತ್ತರ ಏಷ್ಯಾ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು ಸೊ ಇಷ್ಟಿತ್ತು ವಿದ್ಯಾರ್ಥಿಗಳೇ 8ನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ಕಲಿಕಾ ಹಾಳೆ 48ಕ್ಕೆ ಸಂಬಂಧಪಟ್ಟಂತೆ ಉತ್ತರಗಳನ್ನು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಲು ಮರೆಯದಿರಿ ಮತ್ತೆ ಸಿಗ್ತೀನಿ ಕಲಿಕಾ ಹಾಳೆ 49ರ ಉತ್ತರಗಳೊಂದಿಗೆ ಅಲ್ಲಿಯವರೆಗೂ ಬಾಯ್.